ಪತಿಯೇ ಪತ್ನಿಯನ್ನ ಭೀಕರವಾಗಿ ಕೊಲೆಗೈದ ಘಟನೆ ಕಾಸರಗೋಡಿನ ಅಂಬಲತರ ಠಾಣಾ ವ್ಯಾಪ್ತಿಯ ಕಾಲಿಚಿನಡ್ಕನ ಎಂಬಲ್ಲಿ ನಡೆದಿದೆ. ಕಾಲಿಚಿನಡ್ಕದ ನಾರಾಯಣಿ ಕೊಲೆಗೀಡಾದವರು ಆರೋಪಿ ಪತಿ ಅಂಬಾಡಿ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ತಲೆಗೆ ಬಡಿದು ದಾರುಣವಾಗಿ ಹತ್ಯೆಗೈಯಲಾಗಿದೆ. ಮಕ್ಕಳ ಬೊಬ್ಬೆ ಕೇಳಿ ಪರಿಸರದವರು ಧಾವಿಸಿ ಬಂದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಕೃತ್ಯ ನಡೆಸಿ ಪರಾರಿಯಾಗಲು ಯತ್ನಿಸಿದ ಅಂಬಾಡಿಯನ್ನ ಸ್ಥಳೀಯರು ಹಿಡಿದು ಬಳಿಕ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅಂಬಾಡಿ ಅಬಕಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧಿತನಾಗಿ ಜೈಲಿನಲ್ಲಿದ್ದ ಆರೋಪಿಯಾಗಿದ್ದಾನೆ. ಒಂದು ತಿಂಗಳ ಹಿಂದಷ್ಟೇ ಈತ ಬಿಡುಗಡೆಗೊಂಡಿದ್ದ. ದಿನನಿತ್ಯ ಇಬ್ಬರ ನಡುವೆ ಜಗಳವಾಗುತ್ತಿತ್ತು ಎನ್ನಲಾಗಿದೆ. ಕೌಟುಂಬಿಕ ಕಲಹವೇ ಕೊಲೆಗೆ ಕಾರಣ ಎಂದು ಪೊಲೀಸರು ತಿಳಿಸಿದ್ದಾರೆ.